ಸೊ ಕೋವಿಡ್ ಬಂದಾಗ ನೀವು ಐಸೋಲೇಟ್ ಆಗಿದ್ರಿ ಅಲ್ವಾ ಹೌದು ಮನೆಲೇ ಐಸೋಲೇಟ್ ಆಗಿದ್ದೆ ಸೊ ಲೈಕ್ ತುಂಬಾ ಕೇರ್ ಮಾಡ್ದ ಲೈಕ್ ಫುಡ್ ಇರಬಹುದು ಟ್ಯಾಬ್ಲೆಟ್ಸ್ ಇರಬಹುದು ಸೊ ಎಲ್ಲದರಲ್ಲೂ ತುಂಬಾ ಕೇರ್ ಮಾಡ್ದ ಸೊ ಒಂದು ಡಾಕ್ಟರ್ ಮೇಬಿ ಅವನು ಅವತ್ತು ಅಷ್ಟೊಂದು ಕೇರ್ ಮಾಡಿಲ್ಲ ಅಂದ್ರೆ ಐ ಡೋಂಟ್ ನೋ ಇವತ್ತು ಏನಾಗ್ತಿತ್ತು ಬಟ್ ನೀವು ಐಸೋಲೇಷನ್ ಅಲ್ಲಿ ಇದ್ರಿ ಅವರು ನಿಮ್ಮ ಹತ್ರ ಬರೋ ಹಾಗಿರಲಿಲ್ಲ ಸಾಗರ್ ಅಲ್ವಾ ಹೌದು ಬಟ್ ಅವನು ಹೇಳ್ತಿದ್ದ ಲೈಕ್ ಈ ಟೈಮ್ ಗೆ ಟ್ಯಾಬ್ಲೆಟ್ ಹಾಕೋಬೇಕು ಆಮೇಲೆ ಫುಡ್ ಕೂಡ ಅವನೇ ಡಿಸೈನ್ ಮಾಡ್ತಿದ್ದ ಏನ್ ತಿನ್ನಬೇಕು ಏನ್ ತಿನ್ನಬಾರದು ಅಂತ ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ಅಣ್ಣ ಏನು ಅಣ್ಣನ ಪ್ರೀತಿ ಏನು ಅಂತ ಗೊತ್ತಾಗಿರಲಿಲ್ಲ ಗೊತ್ತಿತ್ತು ಬಟ್ ಇವಾಗ ಜಾಸ್ತಿ ಗೊತ್ತಾಗಿ ಸಾಗರ್ ಇವರೇನಾ ಹೌದು ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಏನ್ ಮಾಡ್ತಾರೆ ಸಾಗರ್ ಅವರು ಅವನು ವರ್ಕ್ ಮಾಡ್ತಿದ್ದಾನೆ ಎಚ್ಆರ್ ಆಗಿ ಓಕೆ ಸೊ ಸಾಗರ್ ಅವ್ರ ಜೊತೆ ನೀವು ಸಾಕಷ್ಟು ಜಗಳಾಡಿದ್ದೀರಾ ಮಾತು ಬಿಟ್ಟಿದ್ದೀರಾ ಆದ್ರೆ ಈಗ ಅವ್ರ ಆಕ್ಚುಯಲ್ ಪ್ರೀತಿ ಏನು ಅಂತ ನಿಮಗೂ ಗೊತ್ತಾಗಿದೆ ಹೌದು ಸೊ ಸಾಗರ್ ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಐ ಲವ್ ಯು ಸಾ ಏನಂತ ಕರೀತೀರಾ ಸಾ ಸಾ ಸಾಗರ್ ಅಲ್ವಾ ಸೊ ಶಾರ್ಟ್ ಫಾರ್ಮ್ ಆಗಿ ಸಾ ಅಂತ ಅವ್ರು ನಿಮ್ಮನ್ನ ಏನಂತ ಕರೀತಾರೆ ಚೈ ಚೈ ಹೌದಾ